ನಮಸ್ಕಾರ ವೆಲ್ಕಮ್ ಟು ಕಾಪರೇಜ್ ವೇರಿಯಸ್ ನ್ಯೂಸ್ ಪೇಪರ್ಸು ಎಡಿಟೋರಿಯಲ್ಸು ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ ಅನ್ನ ಇವಾಗ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಈಗ ಫಸ್ಟ್ ಆಫ್ ಆಲ್ ನಾವು ಫೈವ್ ಜಿ ಅಂತೆಲ್ಲ ನೋಡೋಕಿನ ಮುಂಚೆ ನಿಮಗೆ ಅನಲಾಗ್ ಸಿಗ್ನಲ್ಸ್ ಅಂದರೆ ಏನು ಹೆಂಗಿರುತ್ತೆ ಡಿಜಿಟಲ್ ಸಿಗ್ನಲ್ಸ್ ಅಂದರೆ ಹೆಂಗಿರುತ್ತೆ ನೋಡ್ರಿ ದೆನ್ ಅನಲಾಗ್ ಸಿಗ್ನಲ್ಸ್ ಅಂದರೆ ಅದ್ರದ್ದು ಏನೇನಿದಾವೆ ವಿಚಾರಗಳು ಒಂಚೂರು ನೋಡಿ ಡಿಜಿಟಲ್ ಸಿಗ್ನಲ್ಸ್ ಅಂದರೆ ಏನೇನಂತಿದ್ದಾವೆ ಅಂತ ಒಂಚೂರು ನೋಡಿ ಝೂಮ್ ಮಾಡ್ತೀನಿ ಪಾಸ್ ಮಾಡಿಬಿಟ್ಟು ಸುಮ್ಮನೆ ನೋಡಿ ಯಾಕಂದ್ರೆ ಇದ್ರದೆಲ್ಲ ನಾನು ಸ್ಟಾಟಿಕ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಈಗ ಅನಲಾಗ್ ಸಿಗ್ನಲ್ ಅಂದ್ರೆ ಏನು ಡಿಜಿಟಲ್ ಸಿಗ್ನಲ್ ಅಂದ್ರೆ ಏನು ಅಂತಂದ್ಬಿಟ್ಟು ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಮಾಡೋದಕ್ಕಾಗಲ್ಲ ಬಿಕಾಸ್ ನಮಗೆ ಟೈಮ್ ತುಂಬಾ ಕಮ್ಮಿ ಇದೆ ಈಗ ನಾನು ಎದಕ್ ಇದಕ್ಕೆ ಕೇಳಿದ್ದೀನಿ ಅಂತಂದ್ರೆ ಈ ಡಿಜಿಟಲ್ ಸಿಗ್ನಲ್ ಇದಾವಲ್ಲ ಈ ಡಿಜಿಟಲ್ ಸಿಗ್ನಲ್ ವೈಸ್ ಅಲ್ಲಿ ನಾವು ಕಮ್ಯುನಿಕೇಶನ್ ಮಾಡಬೇಕು ಅಂತ ಅಂದಾಗ ಆ ಕಮ್ಯುನಿಕೇಶನ್ ಅಲ್ಲಿ ಫಸ್ಟ್ ಜನರೇಷನ್ ಸೆಕೆಂಡ್ ಜನ್ರೇಷನ್ ತರ್ಡ್ ಜನ್ರೇಷನ್ ಫೋರ್ತ್ ಜನರೇಷನ್ ಫಿಫ್ತ್ ಜನರೇಷನ್ ಈ ಕಮ್ಯುನಿಕೇಶನ್ ಮಾಡಬೇಕು ಅಂತಿರೋದು ಆ ಕಮ್ಯುನಿಕೇಶನ್ಗೆ ನಾವು ಯೂಜ್ವಲಿ ಯೂಸ್ ಮಾಡುವಂಥದ್ದು ಡಿಜಿಟಲ್ ಸಿಗ್ನಲ್ ಇದು ಒಂದು ವಿಚಾರ ನಿಮಗೆ ಗೊತ್ತಿರಲಿ ದೆನ್ ಇದಾದ್ಮೇಲೆ ಈಗ ಡಿಜಿಟಲ್ ಸಿಗ್ನಲ್ ಇದಕ್ಕೆ ಯೂಸ್ ಮಾಡ್ತೀವಿ ಒಂದೇ ಒಂದು ಮೇನ್ ಪಾಯಿಂಟ್ ನೀವು ತಿಳ್ಕೊಳ್ರಿ ಅನ್ಲಾಕ್ ಸಿಗ್ನಲ್ ಅಲ್ಲಿ ನಾಯ್ಸ್ ಇರುತ್ತೆ ಡಿಜಿಟಲ್ ಸಿಗ್ನಲ್ ಅಲ್ಲಿ ನಾಯ್ಸ್ ಇರಲ್ಲ ನೀವು ತುಂಬಾ ಲಾರ್ಜ್ ಡಿಸ್ಟೆನ್ಸ್ ಗೆ ಏನಾದ್ರು ಅನ್ಲಾಕ್ ಸಿಗ್ನಲ್ ಕಳ್ಸಕ್ ಹೋದ್ರೆ ಆ ನಾಯ್ಸ್ ಇಂದ ವಾಯ್ಸ್ ಎಲ್ಲ ಬ್ಲರ್ ಬ್ಲರ್ ಆಗುತ್ತೆ ಆದ್ರೆ ಡಿಜಿಟಲ್ ಸಿಗ್ನಲ್ ಅನ್ನ ನೀನ್ ತುಂಬಾ ಲಾರ್ಜ್ ಡಿಸ್ಟೆನ್ಸ್ ಕಳಿಸಬಹುದು ಏನೂ ವಾಯ್ಸ್ ಬ್ಲರ್ ಆಗದೆ ಇರತ್ತರ ಓಕೆ ದೆನ್ ಹಾಗಾದ್ರೆ ನಾವೀಗ ಫೈವ್ ಜಿ ಸ್ಪೆಕ್ಟ್ರಮ್ ಅಂತ ಅನ್ಸಿದೀವಲ್ಲ ಫೈವ್ ಜಿ ಸ್ಪೆಕ್ಟ್ರಮ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ನಾವು ಓದ್ತೀವಿ ಅಲ್ಲ ಬೇಸಿಕ್ ಸೈನ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬೇಸಿಕ್ ಸೈನ್ಸ್ ಅಲ್ಲಿ ಕೂಡ ನಾನು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲೇಷನ್ ಮಾಡ್ಬಿಟ್ಟೇನೆ ಯಾವ ವೇವ್ಸ್ ಹೆಂಗಿರುತ್ತೆ ಏನ್ ಕತೆ ಎತ್ತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ ಹಾಗಾಗಿ ಇದ್ರ ಬಗ್ಗೆ ನೀವು ತಲೆ ಕೆಡ್ಸೋ ಅಂತ ಅವಶ್ಯಕತೆ ಇಲ್ಲ ಈಗ ಯಾರು ಕರೆಂಟ್ ಅಫೇರ್ಸ್ ಕ್ಲಾಸನ್ ಕೇಳಿಸಿದ್ರ ನೋಡ್ರಿ ಸ್ಪೆಕ್ಟ್ರಮ್ ಅಲ್ಲಿ ರೇಡಿಯೋ ವೇವ್ಸ್ ಮೈಕ್ರೋವೇವ್ಸ್ ಇನ್ಫ್ರಾರೆಡ್ ರೇಸ್ ವಿಸಿಬಲ್ ಲೈಟ್ ಅಲ್ಟ್ರಾವೊಲೆಟ್ ರೇಸ್ ಎಕ್ಸ್ ರೇಸ್ ಗಾಮಾ ರೇಸ್ ಅಂತ ಡಿವೈಡ್ ಮಾಡ್ತೀವಿ ಅದರಲ್ಲಿ ನಮ್ ವಿಸಿಬಲ್ ಲೈಟ್ ಇಲ್ಲಿ ಬರುತ್ತೆ ನಾವ್ ಎಷ್ಟು ನೋಡಕ್ ಸಾಧ್ಯ ಇದೆಯಲ್ಲ ಅದು ಇಲ್ಲಿ ಬರುತ್ತೆ ನಾವ್ ಎಷ್ಟು ನೋಡಕ್ ಸಾಧ್ಯ ಅಂತಂದ್ರೆ ವಿಸಿಬಲ್ ಲೈಟ್ ಸೆವೆನ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ನ್ಯಾನೋಮೀಟರ್ ಇಷ್ಟನ್ನ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಇದು ನಮಗೆ ವಿಸಿಬಲ್ ಲೈಟ್ ಈಗ ಇದ್ರಲ್ಲಿ ರೇಡಿಯೋ ವೇವ್ಸ್ ಇಲ್ಲಿ ನೋಡಿ ಈ ಕಡೆ ನೀವು ರೇಡಿಯೋ ವೇವ್ಸ್ ಇಂದ ಗ್ಯಾಮರೇಸ್ ಗೆ ಹೋಗಂಗಿದ್ರೆ ಇಲ್ಲಿಂದ ನೀವು ಈ ಕಡೆ ಮೂವ್ ಆಗಂಗಿದ್ರೆ ಇಲ್ಲಿ ಇದಕ್ಕೆ ಜಾಸ್ತಿ ವೇವ್ ಲೆಂತ್ ದೆನ್ ಬರ್ತಾ 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 ಇಲ್ಲಿ ಕಮ್ಮಿ ವೇವ್ ಲೆಂತ್ ಸೊ ವೇವ್ ಲೆಂತ್ ಜಾಸ್ತಿ ಇತ್ತು ಅಂದ್ರೆ ಫ್ರೀಕ್ವೆನ್ಸಿ ಕಮ್ಮಿ ಇಲ್ಲಿ ನೋಡಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದ್ರೆ ವೇವ್ಲೆಂತ್ ಕಮ್ಮಿ ಅಥವಾ ವೇವ್ ಲೆಂತ್ ಕಮ್ಮಿ ಫ್ರೀಕ್ವೆನ್ಸಿ ಜಾಸ್ತಿ ಈಗ ಈ ರೇಡಿಯೋ ವೇವ್ಸ್ ಇದೆಯಲ್ಲ ರೇಡಿಯೋ ವೇವ್ಸ್ ಬಂದ್ಬಿಟ್ಟು ನಮಗೆ ಇದು ನಾನು ಇವಾಗ ವೇವ್ ಲೆಂತ್ ಹೇಳ್ತೀನಿ ನಾನು ವೇವ್ ಲೆಂತ್ ಹಿಡ್ಕೊಂಡು ಮಾತಾಡ್ತೀನಿ ವೇವ್ ಲೆಂತ್ ಹಂಡ್ರೆಡ್ ಕಿಲೋಮೀಟರ್ ಇಂದ ಹಿಡಿದು ಒಂದು ಮೀಟರ್ ವರ್ಗೂ ಏನ್ ವೇವ್ ಲೆಂತ್ ಇದೆಯಲ್ಲ ಇಷ್ಟು ಎಕ್ಸಾಕ್ಟ್ಲಿ ರೇಡಿಯೋ ವೇವ್ಸ್ ರೇಡಿಯೋ ವೇವ್ಸ್ ಇದ್ರ ಮಧ್ಯದಲ್ಲಿ ಬರುತ್ತೆ ದೆನ್ ಒನ್ ಮೀಟರ್ ಇಂದ ಹಿಡಿದು ಈ ಕಡೆ ಒನ್ ಮಿಲಿಮೀಟರ್ ವರ್ಗು ಏನ್ ಬರುತ್ತಲ್ಲ ಇದು ನಮಗೆ ಮೈಕ್ರೋವೇವ್ಸ್ ಅದಕ್ಕೆ ಮಿಲಿ ಇರೋದು ಮೈಕ್ರೋವೇವ್ಸ್ ಅರ್ಥ ನಾವು ಈ ರೇಡಿಯೋ ವೇವ್ಸ್ ಇನ್ ರೀಜನ್ ಆದ್ರೂ ಆಗ್ಲಿ ಇದು ವೇವ್ಲೆಂತ್ ಅನ್ನ ಹೇಳ್ತಿರೋದು ವೇವ್ ಲೆಂತ್ ಕರೆಸ್ಪಾಂಡೆಂಟ್ ಆಗಿ ಅದನ್ನ ಫ್ರೀಕ್ವೆನ್ಸಿ ನಲ್ಲೂ ಕೂಡ ಹೇಳಿದ್ದಾರೆ ದೇರ್ ಫೋರ್ ಅದನ್ನೇ ಫ್ರೀಕ್ವೆನ್ಸಿಲಿ ಇಳಗಿದ್ರೆ ತ್ರೀ ಕಿಲೋ ಹಾರ್ಡ್ಸ್ ಇಂದ ತ್ರೀ ಹಂಡ್ರೆಡ್ ಮೆಗಾ ಹಾರ್ಡ್ಸ್ ಇರುವಂತದ್ದು ರೇಡಿಯೋ ವೇವ್ ರೀಜನ್ ತ್ರೀ ಹಂಡ್ರೆಡ್ ಮೆಗಾ ಹರ್ಡ್ಸ್ ಇಂದ ಇನ್ನು ಮುಂದೆ ನಮಗಿರುವಂತದ್ದು ಮೈಕ್ರೋವೇವ್ ರೀಜನ್ ನಾವು ತ್ರೀ ಕಿಲೋ ಹರ್ಡ್ಸ್ ಇಂದ ಹಿಡಿದು ತ್ರೀ ಹಂಡ್ರೆಡ್ ಗಿಗಾ ವರ್ಡ್ಸ್ವರೆಗೂ ಬೇಕಾದ್ರೆ ನಾವು ಏನ್ ಮಾಡ್ಬೋದು ಕಮ್ಯುನಿಕೇಶನ್ ಗೆ ಯೂಸ್ ಮಾಡಬಹುದು ಅಂದ್ರೆ ಕಮ್ಯುನಿಕೇಶನ್ ಬರೀ ರೇಡಿಯೋ ವೇವ್ಸ್ ಅಷ್ಟೇ ಅಲ್ಲ ಕಮ್ಯುನಿಕೇಶನ್ ಗೆ ರೇಡಿಯೋ ವೇವ್ಸ್ ಯೂಸ್ ಮಾಡಬಹುದು ಮೈಕ್ರೋವೇವ್ಸ್ ರೀಜನ್ ಅಲ್ಲಿ ಬರುವಂತ ಸರ್ಟೆನ್ ವೇವ್ ಲೆಂತ್ ಗಳನ್ನು ಕೂಡ ನಾವ್ ಏನ್ ಮಾಡಬಹುದು ಯೂಸ್ ಮಾಡಬಹುದು ಈಗ ಉದಾಹರಣೆಗೆ ಇಲ್ಲಿ ಉದಾಹರಣೆಗೆ ತ್ರೀ ಕಿಲೋ ಹರ್ಡ್ಸ್ ಟು ತರ್ಟಿ ಕಿಲೋ ಹಾರ್ಡ್ಸ್ ಇದೆಯಲ್ಲ ಈ ಸ್ಪೆಕ್ಟ್ರಮ್ ಅಲ್ಲಿ ಯಾರು ಕಮ್ಯುನಿಕೇಶನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮ್ಯಾರಿಟೈಮ್ ರೇಡಿಯೋ ಇವೆಲ್ಲ ಇರ್ಬೋದು ಅಥವಾ ಈ ತ್ರೀ ಹಂಡ್ರೆಡ್ ಕಿಲೋ ಹಾಡ್ಸ್ ಟು ತ್ರೀ ಮೆಗಾಟ್ಸ್ಗೂ ಯಾರು ಕಮ್ಯುನಿಕೇಶನ್ ಮಾಡ್ತಾರೆ ಅಂದ್ರೆ ರೇಡಿಯೋ ಎಫ್ ಎಂ ಇವಿರ್ಬೋದು ಇರ್ಬೋದು ಅರ್ಥ ಈ ರೀತಿ ಇವೇನು ಒಂದು ಒಂದು ಫ್ರೀಕ್ವೆನ್ಸಿಯಿಂದ ಒಂದು ಫ್ರೀಕ್ವೆನ್ಸಿಗೆ ಇದೊಂದು ಬ್ಯಾಂಡ್ ಇರುತ್ತಲ್ಲ ಇದನ್ನೇ ನಾವು ಕರಿತೀವಿ ಸ್ಪೆಕ್ಟ್ರಮ್ ಅಂತ ಅರ್ಥ ಆಗ್ತಿದ್ಯಾ ಇದು ನಮಗೆ ಸ್ಪೆಕ್ಟ್ರಮ್ ಈಗ ಆ ರೀತಿಯಾಗಿ ಇದು ನಾನು ಫುಲ್ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಯೂಸ್ ಮಾಡೋದು ಇಲ್ಲಿ ಹೇಳಿದಿನಲ್ಲ ಇಲ್ಲಿ ರೇಡಿಯೋ ಬ್ಲಾಕ್ ಕಲರ್ ಬರ್ದಿ ನೋಡ್ರಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇಷ್ಟು ಫ್ರೀಕ್ವೆನ್ಸೀಸ್ ಗಳನ್ನು ನಾವು ಏನ್ ಮಾಡಬಹುದು ಕಮ್ಯುನಿಕೇಶನ್ ಯೂಸ್ ಮಾಡಬಹುದು ಇದನ್ನ ಲೋಯರ್ ಫ್ರೀಕ್ವೆನ್ಸೀಸ್ ಅಂತ ಅಂದ್ಬಿಟ್ಟು ನಾ ಹೇಳ್ತೀವಿ ಲೋಯರ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ ಇದನ್ನ ಹೈಯರ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ ಇಷ್ಟು ವಿಚಾರ ನಿಮಗೆ ತಿಳ್ಕೊಳ್ರಿ ಇಲ್ಲಿ ಅರ್ಥ ಆಗ್ತಿದ್ಯಾ ಇಲ್ಲಿ ಲೋಯರ್ ಫ್ರೀಕ್ವೆನ್ಸಿ ಈಗ ಹೈಯರ್ ಫ್ರೀಕ್ವೆನ್ಸಿ ಈಗ ಇದರಲ್ಲಿ ನಾವು ನೋಡೋಣ ಈಗ ಇದರಲ್ಲಿ ಏನಂತಂದ್ರೆ ಫಸ್ಟ್ ಆಫ್ ಆಲ್ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಏನಂತಂದ್ರೆ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಅಂದ್ರೆ ನೀವು ಸಿಗ್ನಲ್ ಅನ್ನ ಟ್ರಾನ್ಸ್ಮಿಟ್ ಮಾಡೋದು ಆ ಕಡೆ ಇನ್ನೊಬ್ಬರು ರಿಸೀವ್ ಮಾಡೋದು ಅದನ್ನ ಪ್ರೊಸೆಸ್ ಮಾಡ್ಬಿಟ್ಟು ಅದರಿಂದ ಏನಿದೆ ಇನ್ಫಾರ್ಮೇಶನ್ ಅಂತ ತಿಳ್ಕೊಳೋದು ಇದು ನಮಗೆ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಈ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾ ಹೇಳ್ದಂಗೆ ತ್ರೀ ಕಿಲೋ ಹಾರ್ಟ್ಸ್ ಟು ತ್ರೀ ಹಂಡ್ರೆಡ್ ಮೆಗಾ ಹಾರ್ಟ್ಸ್ ಆಫ್ ರೇಡಿಯೋ ವೇವ್ಸ್ ಯೂಸ್ ಮಾಡಬಹುದು ಅದ್ರ ಜೊತೆಗೆ ತ್ರೀ ಹಂಡ್ರೆಡ್ ಮೆಗಾ ಹಾರ್ಟ್ಸ್ ಆಫ್ ತ್ರೀ ಗಿಗಾರ್ಡ್ಸ್ ಏನಾದ್ರು ನಾನು ಏನ್ ಮಾಡ್ಬೋದು ಯೂಸ್ ಮಾಡಬಹುದು ಅದನ್ನೇ ಹೇಳ್ಕೊಟ್ಟಿದ್ದೀನಿ ನೋಡ್ರಿ ಹಂಡ್ರೆಡ್ ಕಿಲೋಮೀಟರ್ ಇಂದ ಒನ್ ಮೀಟರ್ ವರ್ಗು ರೇಡಿಯೋ ಒನ್ ಮೀಟರ್ ಇಂದ ಆಚೆ ಕಡೆ ಮೈಕ್ರೋ ಇದನ್ನ ನಾನು ಫ್ರೀಕ್ವೆನ್ಸಿಲಿ ಹೇಳೋದಾದ್ರೆ ಇದನ್ನ ಹೇಳ್ತಿರೋದು ಯಾವ್ದು ವೇವ್ ಲೆಂತ್ ಅಲ್ಲಿ ಹೇಳ್ತಿದ್ದೀನಿ ವೇವ್ ಲೆಂತ್ ಅಂದ್ರೆ ಹಿಂಗೊಂದು ನಾನು ವೇವ್ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆಯಲ್ಲ ಅದನ್ನ ವೇವ್ಲೆಂತ್ ಅಂತ ಕರಿತೀನಿ ಆಯ್ತಾ ಎಸ್ ಸತಿ ಇದು ಈ ರೀತಿ ಹಿಂಗ ಬಂದ್ ಹೋಗಿದೆ ಅದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಯಾವ್ದಾದ್ರು ಸಿಗ್ನಲ್ ಹಿಂಗಿತ್ತು ಅಂದ್ರೆ ನೋಡ್ರಿ ತುಂಬಾ ಸತಿ ಇದು ಬಂದೋಗಿದೆ ಅದನ್ನ ಏನಂತ ಕರಿತೀವಿ ಹೈಯರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಸೊ ಇದನ್ನ ನಾನು ವೇವ್ಲೆಂತ್ ಅಲ್ಲಿ ಮಾತಾಡ್ತಿದ್ದೀನಿ ಅದನ್ನೇ ಫ್ರೀಕ್ವೆನ್ಸಿಲಿ ಹೇಳೋದಾದ್ರೆ ನೋಡ್ರಿ ತ್ರೀ ಕಿಲೋ ಹಾರ್ಡ್ಸ್ ಇಂದ ನಾನು ತ್ರೀ ಹಂಡ್ರೆಡ್ ಗಿಗಾ ಹಾರ್ಡ್ಸ್ವರೆಗೂ ಕಮ್ಯುನಿಕೇಶನ್ ಯೂಸ್ ಮಾಡಬಹುದು ಈ ಕಡೆ ಪಾರ್ಟ್ ಇದೆಯಲ್ಲ ಈ ಕಡೆ ಪಾರ್ಟ್ ನಾನು ಲೋವರ್ ಫ್ರೀಕ್ವೆನ್ಸಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಆಯ್ತಾ ಇದೇನ್ ತ್ರೀ ಕಿಲೋ ಹಾರ್ಟ್ಸ್ ಟು ತ್ರೀ ಹಂಡ್ರೆಡ್ ಮೆಗಾಡ್ಸ್ ಹಾರ್ಸ್ ಲೋವರ್ ಫ್ರೀಕ್ವೆನ್ಸಿ ಈಗ ನಾವೇನು ಟೆಲಿಕಮ್ಯುನಿಕೇಶನ್ ಮಾಡ್ತಿದೀವಲ್ಲ ಅದನ್ನ ಹೆಚ್ಚು ಕಮ್ಮಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಗೀಗಾ ಹಾರ್ಡ್ಸ್ ವರ್ಗು ಮಾಡ್ತಿದ್ವಿ ನಾವು ತ್ರೀ ಕಿಲೋ ಹಾರ್ಸ್ ಇಂದ ಟೂ ಪಾಯಿಂಟ್ ಫೈವ್ ಈಗ ಹಾರ್ಡ್ಸ್ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಸ್ಪೆಕ್ಟ್ರಮ್ ಏನಿದೆಯಲ್ಲ ಈ ಬ್ಯಾಂಡ್ ಈ ಫ್ರೀಕ್ವೆನ್ಸಿ ದಟ್ ಈ ತ್ರೀ ಕಿಲೋ ಹಾರ್ಟ್ಸ್ ಟು ಟೂ ಪಾಯಿಂಟ್ ಫೈವ್ ಗೀಗಾ ಹಾರ್ಡ್ಸ್ ನಾವು ಮೊಬೈಲ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತಿದೀವಿ ಯಾಕೆ ಈ ಲೋಯರ್ ಬ್ಯಾಂಡ್ ಅಥವಾ ಈ ಲೋಯರ್ ಎಂಡ್ ಆಫ್ ದಿ ಫ್ರೀಕ್ವೆನ್ಸಿ ಯಾಕೆ ಚೂಸ್ ಮಾಡಿದೀವಿ ಅಂತಂದ್ರೆ ಯಾಕಂದ್ರೆ ಇದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಗೊತ್ತಿದೆಯಲ್ಲ ವೇವ್ ಲೆಂತ್ ದೊಡ್ದಿರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ದೆನ್ ಯಾವ್ದಾದ್ರು ಅಬ್ಸ್ಟೆಕಲ್ಸ್ ಇತ್ತು ಅಂದ್ರೆ ಆ ಅಪ್ಸಕಲ್ಸ್ ನ ಪೆನೆಟ್ರೇಟ್ ಮಾಡುತ್ತೆ ಅಂದ್ರೆ ನ ನುಗ್ಗಿಕೊಂಡು ಹೋಗುತ್ತೆ ಆ ಸಿಗ್ನಲ್ ಏನು ಬ್ರೇಕ್ ಆಗ್ಲಿಲ್ಲಂಗೆ ಓಕೆ ಸೊ ಹಾಗಾಗಿ ಇದು ವೆರಿ ಅಟ್ರಾಕ್ಟಿವ್ ಫ್ರೀಕ್ವೆನ್ಸಿ ಆಮೇಲೆ ಇದಕ್ಕೆ ನಾವು ಸೆಂಡರ್ ಆಗ್ಲಿ ಟ್ರಾನ್ಸ್ಮಿಟರ್ ಆಗ್ಲಿ ಅಥವಾ ರಿಸೀವರ್ ಆಗ್ಲಿ ಇವೇನ್ ಕಾಂಪೋನೆಂ ರೆಡಿ ಮಾಡ್ಬೇಕಲ್ಲ ಆ ಕಾಂಪೊನೆಂಟ್ಸ್ ಗಳ ರೆಡಿ ಮಾಡೋದಕ್ಕೆ ತುಂಬಾ ಖರ್ಚು ಆಗಲ್ಲ ತುಂಬಾ ಕಷ್ಟನೂ ಇಲ್ಲ ಆ ಕಾರಣದಿಂದ ಈ ಲೋಯರ್ ಫ್ರೀಕ್ವೆನ್ಸಿಗಳು ಎಲ್ಲರಿಗೂ ಬಹಳ ಇಷ್ಟ ಈ ಲೋಯರ್ ಫ್ರೀಕ್ವೆನ್ಸಿಗಳಲ್ಲೇ ಇವಾಗ ಎಲ್ಲ ಕಮ್ಯುನಿಕೇಶನ್ ನಡೀತಿರೋದು ಆಯ್ತಾ ಈಗ ಈ ಬ್ಯಾಂಡ್ ವಿಡ್ತ್ಗಳು ಲೋಯರ್ ಫ್ರೀಕ್ವೆನ್ಸಿಗಳು ಆಲ್ರೆಡಿ ಎಲ್ಲಾ ಕಮ್ಯುನಿಕೇಶನ್ ಇದನ್ನೇ ತಗೊಂಡು ತೊಗೊಂಡ್ ತೊಗೊಂಡ್ ತಗೊಂಡು ಫುಲ್ ಸ್ಯಾಚುರೇಟ್ ಆಗೋಗ್ಬಿಟ್ಟಿದೆ ಈಗ ಅರ್ಥ ಆತಿದ್ಯಾ ಏಟ್ ಹಂಡ್ರೆಡ್ ಮೆಗಾ ಹಾರ್ಟ್ಸ್ ಇಂದ ಹಿಡಿದು ಟೂ ಪಾಯಿಂಟ್ ಫೈವ್ ಈಗ ಅಂತೂ ಫುಲ್ ತುಂಬು ತುಂಬ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಹಂಗೆ ಯೂಸ್ ಮಾಡ್ಬೇಕಾದ್ರೆ ನಾವು ಇನ್ನ ಹೈ ಡಾಟಾ ಬೇಕು ಇನ್ನ ಹೈ ಸ್ಪೀಡ್ ಹೋಗ್ಬೇಕು ಇನ್ನೂ ಹೆಚ್ಚು ಪ್ರಿಸಿಷನ್ ಬೇಕು ಅಂದಾಗ ಅಬ್ವಿಯಸ್ಲಿ ನಾವು ಈ ಒಂದು ಲೋ ಫ್ರೀಕ್ವೆನ್ಸಿನ ದಾಟ್ಬಿಟ್ಟು ತ್ರೀ ಕಿಲೋ ತ್ರೀ ಗಿಗಾ ಹರ್ಡ್ಸ್ ಕಡೆ ನಾವು ಗಮನ ಹರಿಸ್ಬೇಕು ನಾವು ತ್ರೀ ಗಿಗಾ ಹಾರ್ಡ್ಸ್ ಕಡೆ ಏನ್ ಇವಾಗ ಹೊಸ ಸ್ಪೆಕ್ಟ್ರಮ್ ಈ ತ್ರೀ ಗಿಗಾ ಹರ್ಡ್ಸ್ ಇಂದ ಮುಂದಕ್ಕೆ ಇಲ್ಲಿರುವಂತಹ ಒಂದಿಷ್ಟು ಫ್ರೀಕ್ವೆನ್ಸಿಗಳನ್ನ ನಾವು ಬಳಸೋಣ ಅಂತ ಅಂದ್ಬಿಟ್ಟು ಏನ್ ಹೇಳ್ತಿದೀವಲ್ಲ ಈ ಹೊಸ ಸ್ಪೆಕ್ಟ್ರಮ್ ಅಲ್ಲಿ ನಾವು ಕಮ್ಯುನಿಕೇಶನ್ ಮಾಡೋಣ ಅಂತಿದೀವಲ್ಲ ಈ ನ್ಯೂ ಸ್ಪೆಕ್ಟ್ರಮ್ ದಟ್ ಈಸ್ ತ್ರೀ ಗಿಗಾ ಹರ್ಡ್ಸ್ ಅಂಡ್ ಎಬೌ ಇದನ್ನೇ ನಾವು ಕರಿತಿರೋದು ಫೈವ್ ಜಿ ಅಂತ ಅರ್ಥ ಆಗ್ತಿದ್ಯಾ ಫೈವ್ ಜಿ ಅಂದ್ರೆ ತ್ರೀ ಗಿಗಾ ಹರ್ಡ್ಸ್ ಅಂಡ್ ಅದರ ಎಬೌವ್ನ ಯುಟಿಲೈಸ್ ಮಾಡಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದನ್ನೇ ಫೈ ಜಿ ಅಂತ ಹೇಳ್ತಿದೀವಿ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಹೊಸ ಒಂದು ಸ್ಪೆಕ್ಟ್ರಮ್ ಗೆ ನಾವು ಕೈ ದೆನ್ ಫೈ ಜಿ ಅಂತ ತಗೊಂಡ್ರೆ ಏನ್ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಈ ಇದಕ್ಕೆ ಮುಂದಕ್ಕೆ ಹರ್ಡ್ಸೋಯ್ತು ಅಂತಂದ್ರೆ ಫಸ್ಟ್ ಡಿಸ್ಅಡ್ವಾಂಟೇಜ್ ನೋಡೋಣ ಇಂತ ಫ್ರೀಕ್ವೆನ್ಸಿ ಸಿಗ್ನಲ್ ಅನ್ನ ಕ್ಯಾಚ್ ಮಾಡ್ಬೇಕಂತಂದ್ರೆ ಏನು ಟ್ರಾನ್ಸ್ಮಿಟರ್ ರಿಸೀವರ್ಸ್ ಇಕ್ವಿಪ್ಮೆಂಟ್ ಇದೆಯಲ್ಲ ಅವೆಲ್ಲ ತುಂಬಾ ಇಂಜಿನಿಯರಿಂಗ್ ಬೇಕಾಗುತ್ತೆ ತುಂಬಾ ಕಾಂಪ್ಲೆಕ್ಸ್ ಆಗುತ್ತೆ ಆಮೇಲೆ ಇದು ತುಂಬಾ ಡಿಸ್ಟೆನ್ಸ್ನ ಏನೋ ಒಂದು ಇಂಟರ್ಫೆರೆನ್ಸ್ ಆಗ್ಲಿಲ್ಲಂಗೆ ಅಥವಾ ಸಿಗ್ನಲ್ ವೀಕ್ ಆಗ್ಲಿಲ್ಲಂಗೆ ತುಂಬಾ ಲಾರ್ಜ್ ಡಿಸ್ಟೆನ್ಸ್ ಹೋಗೋದಕ್ಕೆ ಬರಲ್ಲ ರೇಡಿಯೋ ನೋಡ್ರಿ ಹಿಂಗ್ ಹೋಗ್ಬಿಡುತ್ತೆ ಆದ್ರೆ ಇವು ಹೋಗೋದ್ ಹೆಂಗೆ ಈ ಈ ವೇವ್ಸ್ ಗಳು ಇವು ಹೋಗೋ ಹಿಂಗೆ ಹಾಗಾಗಿ ತುಂಬಾ ಹಿಂಗ್ ಮೂವ್ಮೆಂಟ್ ಆಗೋದ್ರಿಂದ ಅವು ಏನಾಗ್ತವೆ ಬೆಂಡ್ ಆಗ್ತವೆ ಅಥವಾ ಅವು ನಾನು ಆಡು ಭಾಷೆಯಲ್ಲಿ ಹೇಳ್ತಿದ್ದೀನಿ ಬೆಂಡ್ ಆಗ್ತವೆ ಅಂತ ಆಕ್ಚುಲಿ ಏನಾಗುತ್ತೆ ಅದು ಅಟೆನ್ಯೂಯೇಷನ್ ಆಗುತ್ತೆ ಸೊ ಅಟನೇಷನ್ ಆಗ ಕಾರಣದಿಂದ ಇದಕ್ಕಾದ್ರೆ ಇಲ್ಲೊಂದು ನಮಗೆ ಟವರ್ ಇಲ್ಲೊಂದು ಟವರ್ ಇಟ್ಟರೆ ಸಾಕು ಸಿಗ್ನಲ್ ಮೂವ್ ಆಗಿಬಿಡುತ್ತೆ ಮ್ಯಾಕ್ಸಿಮಮ್ ಟವರ್ ಗಳು ತುಂಬಾ ಹತ್ತಿರ ಇಡಬೇಕಾಗುತ್ತೆ ಇವು ಡಿಸ್ಅಡ್ವಾಂಟೇಜು ನಾವು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಆದ್ರೆ ಇದ್ರಲ್ಲಿ ತುಂಬಾ ಅಡ್ವಾಂಟೇಜ್ಗಳು ಇದಾವೆ ಬಾಸ್ ಏನಂತಂದ್ರೆ ಹೈಯರ್ ಫ್ರೀಕ್ವೆನ್ಸಿ ಬಂತು ಅಂತಂದ್ರೆ ನಾವೇನ್ ಮಾಡ್ಬೋದು ಯಾವ್ದಾದ್ರು ಒಂದು ಸಿಗ್ನಲ್ ಅನ್ನ ಡೈರೆಕ್ಟ್ ಆಗಿ ಯಾವ ವ್ಯಕ್ತಿ ಕಳಿಸ್ಬೇಕಲ್ಲ ಆ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಪಿನ್ ಪಾಯಿಂಟ್ ಮಾಡಿ ನಾವು ಕಳಿಸ್ಬೋದು ಅರ್ಥ ಆಗ್ತಿದ್ಯಾ ಇದೇನ್ ಗೊತ್ತಾ ಇದು ದಟ್ ಈಸ್ ಲೋಯರ್ ಫ್ರೀಕ್ವೆನ್ಸಿಗಳು ಇವು ಸುಮ್ನೆ ಮಾಸಾಗಿ ಒಂದಿಷ್ಟು ಸಿಗ್ನಲ್ ಅನ್ನ ಉಗ್ದಂಗೆ ಅಂದ್ರೆ ನಾನು ನಿಮಗ್ ತುಂಬಾ ಇನ್ನ ಆಡು ಭಾಷೆಯಲ್ಲಿ ಹೇಳ್ತೀನಿ ನೋಡ್ರಿ ಈಗ ಒಂದು ಮಾವಿನ ಹಣ್ಣಿನ ಮರ ಇದೆ ಮಾವಿನ ಹಣ್ಣಿನ ಮರ ಇದ್ದಾಗ ಈ ಒಂದು ಪರ್ಟಿಕ್ಯುಲರ್ ಮಾವಿನ ಹಣ್ಣಿಗೆ ಗುರಿ ಇಟ್ಬಿಟ್ಟು ಒಂದು ಕಲ್ಲು ಹೊಡಿತೀವಲ್ಲ ಇದು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ಕಮ್ಯುನಿಕೇಶನ್ ಮಾಡೋದು ಲೋಯರ್ ಫ್ರೀಕ್ವೆನ್ಸಿ ಅಂದ್ರೆ ನನ್ನ ಕೈಗೆ ಒಂದ್ ಹತ್ತು ಕಲ್ಲು ಹಿಡ್ಕೊಂಡ್ಬಿಟ್ಟು ಒಂದು ಹತ್ತು ಕಲ್ಲನ್ನ ಒಂದೇ ಸರಿ ತೂರ್ತೀನಿ ಮಾವಿನ ಹಣ್ಣಿಗೆ ಹತ್ತು ಕಲ್ಲನ್ನು ತುರಿದಾಗ ದುರ ಲಕ್ಕೋ ದುರದೃಷ್ಟನೋ ಏನೋ ಇಷ್ಟು ಹತ್ತು ಕಲ್ಲು ಹೊಂದಿಸ್ತೀವಿ ಹೋಗೋದ್ರೆ ಯಾವ್ದಾರ ಒಂದಾರ ಬಿಡಬಹುದಾ ಅನ್ನೋದು ಲೆಕ್ಕ ನಾವು ಲೋವರ್ ಫ್ರೀಕ್ವೆನ್ಸಿ ಇದು ಹಾಗಾಗಿ ಹೈಯರ್ ಫ್ರೀಕ್ವೆನ್ಸಿಲಿ ಏನ್ ಮಾಡ್ಬೋದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಗಿ ಪ್ರಿಸೈಝ್ ಆಗಿ ನಾವು ಯೂಸ್ ಮಾಡಬಹುದು ಪ್ರಿಸೈಝ್ ಆಗಿ ನಾನು ಯೂಸ್ ಮಾಡೋದ್ರಿಂದ ನಾನು ಇಷ್ಟು ಒಂದು ಬ್ಯಾಂಡ್ ಅಂತ ನಾನು ತಗೊಂಡ್ರೆ ಇದರಲ್ಲಿ ಬಾಸ್ ಆಗಿ ನಾನು ಎಷ್ಟೋ ಸಿಗ್ನಲ್ ಗಳನ್ನ ಹಿಂಗ್ ಕಳಸೋಂತದ್ದಿರಲ್ಲ ಅರ್ಥ ಹತ್ತಿದ್ಯಾ ನೋಡ್ರಿ ಹಿಂಗೆ ಇವಾಗ ಉದಾಹರಣೆ ಏರ್ಟೆಲ್ಲು ಹಿಂಗ್ ಕಳಸುತ್ತೆ ನೆಕ್ಸ್ಟ್ ಇಲ್ಲಿ ಜಿಯೋ ಅದು ಕೂಡ ಹಿಂಗ್ ಕಳಿಸುತ್ತೆ ದೆನ್ ಆಮೇಲೆ ಇಲ್ಲಿ ಬಿ ಎಸ್ ಎನ್ ಎಲ್ ಅದು ಕೂಡ ಹಿಂಗೆ ಕಳಿಸುತ್ತೆ ನೋಡ್ರಿ ಹಿಂಗ್ ಕಳಿಸ್ದಾಗ ಇಲ್ಲಿ ಎಲ್ಲಾ ಕಡೆ ಇಂಟರ್ಫಿನ್ಸ್ ಆಗ್ಲಿಲ್ವಾ ಅದಕ್ಕಿಂತ ನಾವ್ ಇಲ್ಲಿ ಹೈಯರ್ ಫ್ರೀಕ್ವೆನ್ಸಿನಲ್ಲಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಈಗ ಏರ್ಟೆಲ್ಲು ಸೀದಾ ಸೀದಾ ಹಿಂಗ್ ಕಳಿಸುತ್ತೆ ದೆನ್ ಆಮೇಲೆ ಜಿಯೋ ಸೀದಾ ಸೀದಾ ಹಿಂಗ್ ಕಳಿಸುತ್ತೆ ಆಮೇಲೆ ಎಸ್ ಎನ್ ಎಲ್ ಸೀದಾ ಸೀದಾ ಹಿಂಗ್ ಕಳಿಸುತ್ತೆ ಈ ತರ ಸುಮ್ನೆ ಹುಗ್ಗೋಂತದ್ದಿರಲ್ಲ ಸಿಗ್ನಲ್ ಗಳನ್ನ ಸುಮ್ನೆ ಹೋಗ್ತೀನಿ ನಾನು ಯಾರಿಗ್ ಬೇಕೋ ಅವ್ರಿಗೆ ಅಲ್ಲಿ ಹೋಗುತ್ತೆ ಅನ್ನೋ ತರ ಇರಲ್ಲ ಆ ಕಾರಣದಿಂದ ಬರೀ ಏರ್ಟೆಲ್ ಜಿಯೋ ಅಲ್ಲ ಇಲ್ಲಿ ಜಿಯೋ ಗಿಯೋ ಮಿಯೋ ಸಿಯೋ ಲಿಯೋ ಅಂತ ಅಂದ್ಬಿಟ್ಟು ಎಷ್ಟು ಬೇಕಾದ್ರೂ ಇನ್ನ ಜಾಸ್ತಿ ಇಡಬಹುದು ಹಾಗಾಗಿ ನಂಬರ್ ಆಫ್ ಕಮ್ಯುನಿಕೇಶನ್ ಅಥವಾ ಇದ್ರಲ್ಲಿ ಏನಾಗುತ್ತೆ ಆ ತುಂಬಾ ಜಾಸ್ತಿ ಯೂಸರ್ಸ್ ಗಳನ್ನ ನಾವ್ ಇಲ್ಲಿ ಅಕೋಮೊಡೇಟ್ ಮಾಡ್ಬೋದು ಇದು ಒಂದು ವಿಚಾರ ನೆಕ್ಸ್ಟ್ ನಾನು ಒಂದೇ ಸಿಗ್ನಲ್ ಕಳಿಸೋದ್ರಿಂದ ಈ ತರ ಎಷ್ಟೊಂದು ಕಲ್ಗಳನ್ನ ಒಂದೇ ಸೀನನ್ ತೂರೋದಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಎನರ್ಜಿ ವೇಸ್ಟ್ ಆಗಲ್ಲ ಎನರ್ಜಿ ಕೂಡ ನಾನು ಕನ್ಸರ್ವೇಷನ್ ಮಾಡಬಹುದು ಹಾಗಾಗಿ ಇದು ಎನ್ಹಾನ್ಸ್ಡ್ ಡೈರೆಕ್ಟಿವಿಟಿಯಿಂದ ಲೆಸ್ ಇಂಟರ್ಫೆರೆನ್ಸ್ ಆಗೋದ್ರಿಂದ ಕೆಪಾಸಿಟಿ ಕೂಡ ನಂದು ಏನಾಗುತ್ತೆ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಇವೆಲ್ಲವೂ ಕೂಡ ನನಗೆ ಫೈವ್ ಜಿ ಸ್ಪೆಕ್ಟ್ರಮಿನ ಅಡ್ವಾಂಟೇಜಸ್ ಫೈ ಜಿ ಸ್ಪೆಕ್ಟ್ರಮ್ ಅಡ್ವಾಂಟಸ್ ಫೋಕಸ್ ಮಾಡಬೇಕಾಗಿರೋದು ಡೆವಲಪ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಫೈವ್ ಜಿಗೆ ಸಿಗ್ನಲ್ ಇರಬೇಕು ಯಾವ ತರ ಆಟಿನ ಇರಬೇಕು ಈ ಒಂದು ಸ್ಟ್ಯಾಂಡರ್ಡ್ ರೆಡಿ ಮಾಡ್ಕೊಬೇಕು ನಾನು ಒಂದು ಸಿಮ್ ಇಂದ ಇನ್ನೊಂದು ಸಿಮ್ ಗೆ ಫಾಸ್ಟ್ ಫಾಸ್ಟ್ ಆಗಲ್ಲ ಅರ್ಥ ಆಗ್ತಿದ್ಯಾ ಅದೊಂದು ನನಗೆ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಒನ್ ಈಗ ಇದರಲ್ಲಿ ಎನರ್ಜಿ ಕನ್ಸರ್ವೇಷನ್ ಇಂಪಾರ್ಟೆಂಟ್ ಎನರ್ಜಿ ಕನ್ಸರ್ವೇಶನ್ ಇಂಪಾರ್ಟೆಂಟ್ ಯಾಕಂದ್ರೆ ಮ್ಯಾಕ್ಸಿಮಮ್ ಡಾಟಾ ಆಮೇಲೆ ಇದನ್ನ ನಾನು ಕಾಲ್ಸ್ ಇವನ್ನೆಲ್ಲ ನಾನು ಫೈವ್ ಜಿ ನಲ್ಲಿ ಕಳಿಸ್ತಿರೋದ್ರಿಂದ ಬೇಗ ಬ್ಯಾಟ್ರಿ ಡ್ರೈನ್ ಆಗ್ಬಿಟ್ಟೆ ಆ ಕಾರಣದಿಂದ ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ಜಾಸ್ತಿ ವರ್ಕ್ ಮಾಡಬೇಕು ಇದೆಲ್ಲ ವರ್ಕ್ ಮಾಡಿದ್ರೆ ಫೈ ಜಿ ಸ್ಪೆಕ್ಟ್ರಮು ಬೇಗ ರೋಲ್ಔಟ್ ಆಗುತ್ತೆ ಅಂಡ್ ಒನ್ ಆಫ್ ದಿ ಮೋಸ್ಟ್ ಅವೇಟೆಡ್ ಅಂಡ್ ಮಚ್ ಅವೇಟೆಡ್ ಆಗುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನ್ ಗೊತ್ತಾ ಫೈ ಜಿ ಸ್ಪೆಕ್ಟ್ರಮ್ ಇಂದು ಈಗ ಎಲಾನ್ ಮಸ್ಕ್ ಇಂಡಿಯಾಗ್ ಬರ್ತೀನಿ ಇಂಡಿಯಾಗ್ ಬರ್ತೀನಿ ಅಂತ ಆ ಯಪ್ಪ ಫೈವ್ ಜಿ ಸ್ಪೆಕ್ಟ್ರಮ್ ಬರೋವರ್ಗುನು ಕೂಡ ಅವ್ನು ಟೆಸ್ಲಾ ಇಂಡಿಯಾಗ್ ಬರಕ್ ಆಗಲ್ಲ ಯಾಕಂದ್ರೆ ಯಾವ್ದಾದ್ರು ಒಂದ್ ಸಿಗ್ನಲ್ ಅಂತ ನಾವು ನೋಡಿದ್ರೆ ಈ ಸಿಗ್ನಲ್ ಅನ್ಕೊಳ್ರಿ ಈಗ ನಾನು ಇಲ್ಲಿ ಪರ್ಸನ್ ಏ ಇದ್ದೀನಿ ಇಲ್ಲಿ ನನ್ನ ಕಾರ್ ಬಿಗ್ ನಾನು ಕಳಿಸ್ತೀನಿ ದೆನ್ ಆ ಬಿ ಮತ್ತೆ ಏನಾಗುತ್ತೆ ಅಂತ ಅನ್ಬಿಟ್ಟು ವಾಪಸ್ ನನಗೆ ಕಳಿಸುತ್ತೆ ನಾ ಇಲ್ಲಿಂದ ಸಿಗ್ನಲ್ ಇದು ಕಳಿಸಿ ಅದು ನಂಗೆ ಇಲ್ಲಿಂದ ಇದು ಕಳಿಸುತ್ತಲ್ಲ ಇದನ್ನ ನಾನು ಕರಿತೀನಿ ಲೇಟೆನ್ಸಿ ಅಂತ ಅನ್ಬಿಟ್ಟು ಕರಿತೀನಿ ಲೇಟೆನ್ಸಿ ಅಂದ್ರೆ ಇಲ್ಲಿಗೆ ನಾನು ಕಳಿಸಿ ವಾಪಸ್ ಬರೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದು ಲೇಟೆನ್ಸಿ ಅಂತ ಹೇಳ್ತೀನಿ ಈ ಲೇಟೆನ್ಸಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇಡಬೇಕು ಫೋರ್ ಜಿ ವರ್ಗು ಈ ಲೇಟೆನ್ಸಿ ಜಾಸ್ತಿನೇ ಇದೆ ನಾನು ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಇದಾವಲ್ಲ ಸೆಲ್ಫ್ ಡ್ರೈವಿಂಗ್ ಕಾರಿಗೆ ಈ ಸಿಗ್ನಲ್ ಕಳಿಸಿ ಮುಂದೆ ಕಲ್ಲಿದೆ ಸ್ಲೋ ಮಾಡೋ ಅಂತ ಅಂದು ಆ ಸಿಗ್ನಲ್ ವಾಪಸ್ ಕಾರಿಗೆ ಬರೋಷ್ಟೊತ್ತಿಗೆ ಈ ಕಾರೋಗಿ ಗುದ್ದೆ ಬಿಟ್ಟಿರುತ್ತೆ ಹಂಗಾಗಿ ಟೆಸ್ಲಾ ಕಾರ್ಗಳು ಗಳು ವರ್ಕ್ ಆಗಲ್ಲ ಫೈವ್ ಜಿ ಬಂತಂದ್ರೆ ಮುಂದೆ ಯಾವ್ದಾರ ಕಲ್ಲಿತ್ತು ಅಂದ್ರೆ ಕಳಿಸೋ ಸಿಗ್ನಲ್ ಅದಕ್ಕೆ ಬಡದ್ಬಿಟ್ಟು ವಾಪಸ್ ಟಕ್ ಅಂತ ಬಂದು ಟಕ್ ಅಂತ ಬ್ರೇಕಾಗುತ್ತೆ ಹಾಗಾಗಿ ಲೋ ಲೇಟೆನ್ಸಿ ಇದೆಯಲ್ಲ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಫಾರ್ ಎನಿ ಫ್ಯೂಚರ್ ಕಮ್ಯುನಿಕೇಶನ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲದಕ್ಕೂ ಕೂಡ ವೆರಿ ಇಂಪಾರ್ಟೆಂಟ್ ಆ ಒಂದು ಲೋ ಲೇಟೆನ್ಸಿನ ಪ್ರೊವೈಡ್ ಮಾಡುವಂಥದ್ದು ಫೈವ್ ಜಿ ಸ್ಪೆಕ್ಟ್ರಮ್ ಆ ಕಾರಣದಿಂದ ಈ ಫೈವ್ ಜಿ ಸ್ಪೆಕ್ಟ್ರಮ್ ಇಂದೇನ್ ತೊಂದರೆ ಆದ್ರೂ ಇರಲಿ ಅದತ್ರ ಪೋಲ್ ಹಾಕ್ಬೇಕಾ ಪೋಲು ಓಕೆ ಆಮೇಲೆ ಜಾಸ್ತಿ ಕಾಂಪ್ಲೆಕ್ಸ್ ಆಗುತ್ತಾ ಡಿಸೈನ್ ಎಲ್ಲ ಮಾಡನ ಇಂಜಿನಿಯರ್ಸ್ನ ಇಡೋಣ ಎಲ್ಲ ಮಾಡನ ಬಟ್ ಫೈವ್ ಜಿ ಬೇಕೇ ಬೇಕು ಯಾಕೆ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಇಷ್ಟು ವಿಚಾರಗಳು ಈ ಆರ್ಟಿಕಲ್ ಇಂದ ಇಲ್ಲ ಅಂದ್ರೆ ನಿಮಗೆ ಈ ಆರ್ಟಿಕಲ್ ಅರ್ಥ ಆಗೋದಕ್ಕೆ ಸಾಧ್ಯನಿಲ್ಲ ಅಷ್ಟು ಸಿಂಪಲ್ ಇಲ್ಲ ಇಷ್ಟು ವಿಚಾರಗಳನ್ನ ನೀವು ಗಮನದಲ್ಲಿ ಈಗ ನಾವೇನು ಎಕ್ಸ್ಪ್ಲೇನ್ ಮಾಡೋದಲ್ಲ ಈ ರೀತಿಯಾಗಿ ಅಟ್ಲೀಸ್ಟ್ ಸೆವೆನ್ ಫಿಫ್ಟಿ ಪ್ಲಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳು ನಮಗೆ ಒನ್ ಇಯರ್ ಗೆ ಅವೈಲಬಲ್ ಇರುತ್ತೆ ಈ ಎಲ್ಲಾ ಟಾಪಿಕ್ಸ್ ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ ಟ್ವೆಂಟಿ ಟ್ವೆಂಟಿ ಅನ್ನೋ ಕೋರ್ಸನ್ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಈ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ ದೆನ್ ನಾವು ಯಾವಾಗ ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಈ ರೀತಿಯಾಗಿ ನೋಡ್ಕೊಂತ ಬರಬಹುದು ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು తాహోగుత థాంక్యూ జైహింద్